ವೆರಿ ಸಿಂಪಲ್ ಕ್ವಶನ್. ನರೇಂದ್ರ ಮೋದಿಯವರು ಸರ್ಟಿಫಿಕೇಟ್ ಕೊಡಬೇಕಾದ ಅಗತ್ಯ ಇಲ್ಲ. ಕಾನೂನು ಏನು ಹೇಳ್ತದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೈ ಎ ಡಿ ಜಿ ಪಿ ಎಸ್ ಗಾನ್ ಟು ಜೈಲ್, ಸ್ಟಿಲ್ ಈಸ್ ಇನ್ ಜೈಲ್. ವೈ? ಇಫ್ ದೆರ್ ಇಸ್ ನೋ ಅಫೆನ್ಸ್, ಇಫ್ ದೆರ್ ಇಸ್ ನೋ ಕರಪ್ಷನ್ ಇಸ್ ಟೇಕನ್ ಪ್ಲೇಸ್, ವೈ ಎಸ್ ಗಾನ್ ಟು ಜೈಲ್? ವೈ ಅದರ್ಸ್ ಆರ್ ಗಾನ್ ಟು ಜೈಲ್? ವೆರಿ ಸಿಂಪಲ್ ಕ್ವಶನ್. ಇದಕ್ಕೇನು ದೇವಲೋಕದಿಂದ ಬರಬೇಕು ಉತ್ತರ ಕೊಡಕ್ಕೆ? ಸ್ಯಾಂಟ್ರೋ ರವಿನ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವ್ರು ಬಣ್ಣ ಬಯಲಾಗ್ಬಿಡ್ತದೆ ಅವನ ವಿಚಾರಣೆ ಮಾಡಿದ್ರೆ. ಯಾಕಂತಂದರೆ ಸ್ಯಾಂಟ್ರೋ ರವಿ ಒಬ್ಬ ನೋಟೋರಿಯಸ್ ಕ್ರಿಮಿನಲ್, ಆಯಿತಾ? ರೇಪ್ ಕೇಸ್ನಲ್ಲಿದ್ದಾನೆ, ಪಿಂಪಾಗಿ ಕೆಲಸ ಮಾಡಿದ್ದಾನೆ. ಆಮೇಲೆ ವರ್ಗಾವಣೆ ದಂಧೆನಲ್ಲೆಲ್ಲ ಇದ್ದಾನೆ, ಫೋಕ್ಸೋ ಕೇಸ್ನಲ್ಲಿದ್ದಾನೆ. ಇಷ್ಟೆಲ್ಲ ಆದಮೇಲೆ ವೈ ಪೊಲೀಸ್ ಪೀಪಲ್ ಹ್ಯಾವ್ ನಾಟ್ ಟೇಕನ್ ಹಿಮ್ ಟು ಕಸ್ಟಡಿ? ವೆರಿ ಸಿಂಪಲ್. ಸಿ, ಯಾಕೆ ತಗೊಳ್ಳಿಲ್ಲ ಪೊಲೀಸ್ನವರು? ಸಾಮಾನ್ಯವಾಗಿ ಎಲ್ಲರೂ ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತಾರೆ, ಇವನ್ನ ಯಾಕೆ ತಗೊಳ್ಳಿಲ್ಲ? ಸಿ ಐ ಡಿಗಾರ ವರ್ಗಾವಣೆ ಆಗಲಿ, ಸಿ ಬಿ ಐಗಾರ ವರ್ಗಾವಣೆ ಆಗಲಿ, ಸಿ ಐ ಡಿ ಪೊಲೀಸ್ನವ್ರು ಯಾರು? ಅವರು ಯಾರ್ರಿ? ಅವರು ಸಿ ಐ ಡಿ ಪೊಲೀಸ್ನವರು ಕರ್ನಾಟಕದವ್ರು ಅಲ್ವಾ? ಕರ್ನಾಟಕದ ಪೊಲೀಸ್ ಅಲ್ವಾ? ಯಾರು ಕೈ ಕೆಳಗಡೆ ಕೆಲಸ ಮಾಡೋದವರು? ಸಿ ಐ ಡಿ ಅಂದ್ರೆ ಒಂದು ಅದು ಸ್ವತಂತ್ರ ಇಲಾಖೆ ಅಲ್ರಿ. ಸಿ ಐ ಡಿ ಒಂದು ವಿಭಾಗ ಅಷ್ಟೇ, ಅಧೀನದಲ್ಲಿರ್ತಕ್ಕಂಥ ಒಂದು ಇನ್ನೊಂದು ವಿಭಾಗ ಅಷ್ಟೇ. ಪೊಲೀಸ್ನವರು ಒಂದು ವಿಭಾಗ ಸಿ ಐ ಡಿ ಅನ್ನೋದು, ಎಕ್ಸ್ಕ್ಲೂಸಿವ್ ಆಗಿ ಎಂಕ್ವೈರಿ ಮಾಡಿ ಅಂತ ಮಾಡ್ತಾರೆ. ವೈ ಸಿ ಐ ಡಿ ಎಸ್ ನಾ? ಓಕೆ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ಇಟ್ ಇಸ್ ರೆಫರ್ಡ್ ಟು ಸಿ ಐ ಡಿ. ವೈ ಸಿ ಐ ಡಿ ಹ್ಯಾಸ್ ನಾಟ್ ಟೇಕನ್ ಇಮ್ ಟು ಪೊಲೀಸ್ ಕಸ್ಟಡಿ? ಎಲ್ಲಿ ತಗೊಂಡಿಲ್ಲ? ಮೊದ್ಲು ಅದೇ ಜಡ್ಜ್ ಅಲ್ಲಿ ಕೊಟ್ಟಿರೋದು ಅಲ್ಲಿ ಎಲ್ಲಿ ಮಾಡಿದ್ರು, ಎಲ್ಲಿ ಪ್ರೊಡ್ಯೂಸ್ ಮಾಡಿದ್ರು? ಕಾನೂನು ಇಲ್ವಾ? ಕೇಳಪ್ಪ, ನೀನು ನಾ ಲಾಯರ್ ಆಗಿದ್ದ, ನೀ ನನಗೆ ಪಾಠ ಹೇಳ್ಕೊಡ್ಬೇಡ. ಅವ್ರು ಹೇಳ್ತಾರೆ ಅವಕ್ಕೆ ಕಾನೂನು ಗೊತ್ತಿಲ್ಲ, ನಿಮ್ಗೆ ನಿಮ್ಗೆಲ್ಲ ದಾರಿ ತಪ್ಪಿಸ್ತಾರೆ. ನೀನು ನಂಬಬಾರ್ದು ಅದನ್ನು. ವೆದರ್ ಇಟ್ ಈಸ್ ಮ್ಯಾಜಿಸ್ಟ್ರೇಟ್ಸ್ ಹೌಸ್ ಆರ್ ಕೋರ್ಟ್, ಓಪನ್ ಕೋರ್ಟ್, ಲಾ ಈಸ್ ಸೇಮ್. ಬೇಲ್ ಅಪ್ಲಿಕೇಶನ್ ಅಂದರೆ ಬೇಲ್ಸ್ ಪ್ರಾವಿಷನ್ ಒಂದೇ ಅಲ್ವಾ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್.